ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೋನು ಸ್ಪೆಷಲ್. ಇವತ್ತು ಸಿಂಪಲ್ಲಾಗಿ ಒಂದು ಸ್ನ್ಯಾಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ವಿತೌಟ್ ಫೈರು, ನಾವು ಇದನ್ನು ಒಲೆ ಹಚ್ಚಿದೇನೆ ಹಾಗೆ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ನನ್ನ ಮುಂದಿನ ವೀಡಿಯೋ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಬನ್ನಿ ಇವಾಗ ಈ ಸ್ನ್ಯಾಕ್ಸಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಕ್ಯಾರೆಟ್ನ ಈ ರೀತಿಯಾಗಿ ಸಣ್ಣದಾಗಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಸಣ್ಣ ಹೋಲ್ಸ್ ಬರುತ್ತಲ್ಲ ಅದರಲ್ಲಿ ತುರ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ, ಹಾಗೆ ಒಂದು ಈರುಳ್ಳಿನ ಕೂಡ ಅಷ್ಟೇ. ನಾವು ಆಮ್ಲೆಟ್ಗೆ ಕಟ್ ಮಾಡ್ಕೋತೀವಲ್ಲ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಬೂಂದಿ ಖಾರ ಮತ್ತು ಸೇವ್ ಎರಡನ್ನೂ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಸಕ್ಕರೆ ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ. ಹಾಗೆ ಎರಡು ಬೌಲಲ್ಲಿ ಮೊಸರು ತೊಗೊಂಡಿದ್ದೀನಿ ಸೇಮ್ ಕ್ವಾಂಟಿಟಿ. ಹಾಗೆ ಒನ್ ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ನಾನಿಲ್ಲಿ ಎರಡು ಬೌಲಲ್ಲಿ ಮೊಸರು ತೊಗೊಂಡಿದ್ದೀನಿ. ಫ್ರೆಶ್ ಆಗಿರಬೇಕು ಮೊಸರು, ಹುಳಿ ಹುಳಿ ಆಗಿರಬಾರ್ದು. ಒಂದು ಬೌಲ್ಗೆ ಸ್ವಲ್ಪ ಉಪ್ಪು, ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಎರಡು ಹಾಕ್ಕೊಂಡು ನಾನಿವಾಗ ಖಾರ ಮೊಸರನ್ನ ರೆಡಿ ಮಾಡ್ಕೋತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸ್ನ್ಯಾಕ್ಸ್ಗೆ ದಹಿ ಬ್ರೆಡ್ ಮಸಾಲ ಅಂತ ಕೂಡ ಕರೀತಾರೆ, ಹಾಗಾಗಿ ನಾವು ಮೊಸರನ್ನ ಹೆಚ್ಚಿಗೆ ಯೂಸ್ ಮಾಡ್ತೀವಿ. ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇನ್ನೊಂದು ಬೌಲಲ್ಲಿ ಮೊಸರು ಇತ್ತಲ್ಲ, ಇದಕ್ಕೆ ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸ್ವೀಟ್ ಮೊಸರು ಮಾಡ್ಕೊಳ್ಳೋಣ. ಶುಗರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸುಮಾರಾಗಿ ನಾನಿಲ್ಲಿ ಒನ್ ಟೇಬಲಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಈ ಸಕ್ಕರೆ ಚೆನ್ನಾಗಿ ಕರಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರೋಣ. ನಾವು ಇದನ್ನೆಲ್ಲ ರೆಡಿ ಮಾಡ್ಕೊಳೋ ಅಷ್ಟರಲ್ಲಿ ಸಕ್ಕರೆ ಚೆನ್ನಾಗಿ ಕರಗಿರುತ್ತೆ, ಅವಾಗ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಕರಗಿದ್ರೆ. ಮೊದಲಿಗೆ ನಾವಿಲ್ಲಿ ಒಂದು ಪೀಸ್ ಬ್ರೆಡ್ ಇಟ್ಕೊಂಡಿದ್ವಲ್ಲ, ಅದಕ್ಕೆ ನಾವು ಖಾರ ಮೊಸರನ್ನ ಅಪ್ಲೈ ಮಾಡೋಣ. ನೀಟಾಗಿ ಎಲ್ಲ ಕಡೆಯೂ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಇದನ್ನು ಉಲ್ಟಾ ಮಗ್ಚಾಕೊಂಡು ಮೇಲ್ಗಡೆ ಕೂಡ ಈ ಖಾರ ಮೊಸರನ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ. ಎರಡು ತಿಂದರೆ ಸಾಕು, ಹೊಟ್ಟೆ ತುಂಬೋಗುತ್ತೆ, ಮತ್ತು ಅಷ್ಟೇ ಹೆಲ್ದಿಯಾಗಿ ಕೂಡ ಇದೆ ಇದು. ಇವಾಗ ಇದ್ರ ಮೇಲ್ಗಡೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿ, ಇದನ್ನು ಸ್ಪ್ರೆಡ್ ಮಾಡ್ತಾ ಹೋಗೋಣ. ನಾವೆಲ್ಲವೂ ಇವಾಗ ಲೇಯರ್ ಬೈ ಲೇಯರು ಹಾಕ್ಕೊಳ್ತಾ ಹೋಗೋಣ. ಈರುಳ್ಳಿ ಆದಮೇಲೆ ಕ್ಯಾರೆಟ್ ತುರಿನ ಸ್ಪ್ರೆಡ್ ಮಾಡೋಣ. ಇದನ್ನು ಅಷ್ಟೇ, ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್, ದೊಡ್ಡ ದೊಡ್ಡದಾಗಿದ್ದರೆ ಚೆನ್ನಾಗಿರಲ್ಲ. ಇವಾಗ ಇದ್ರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ವಲ್ಲ, ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇವಾಗ ನಾವು ಸ್ವೀಟ್ ಮೊಸರನ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಸ್ವಲ್ಪ ಹಾಗೆ ಸ್ಪ್ರಿಂಕಲ್ ಮಾಡೋಣ. ಇದೇನು ಜಾಸ್ತಿ ಬೇಡ, ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡ್ರೆ ಸಾಕು. ನೋಡಿ, ಇಷ್ಟಾದರೆ ಸಾಕು. ಇವಾಗ ಇದ್ರ ಮೇಲೆ ಬೂಂದಿ ಖಾರ ಅಥವಾ ಸೇವ್ ನಾನು ಎರಡು ಮಿಕ್ಸಲ್ಲಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತೇಳಿ. ನೀವು ಯಾವುದಾದ್ರೂ ಒಂದು ಬೇಕಾದರೆ ಯೂಸ್ ಮಾಡಿ ಇದನ್ನು ಹಾಕ್ಕೊಳ್ಳೋಣ. ಇವಾಗ ಮತ್ತೆ ಇದ್ರ ಮೇಲೆ ಸ್ವಲ್ಪನೇ ಅಷ್ಟೇ ಸ್ವಲ್ಪ ಖಾರ ಮೊಸರನ್ನ ಸ್ಪ್ರೆಡ್ ಮಾಡೋಣ. ಹಾಗೆ ನೋಡಿ, ಇಷ್ಟು ಮಾಡಿಕೊಂಡು ನೋಡಿ, ರೆಡಿಯಾಗಿದೆ. ಇವಾಗ ನೋಡಿ ಫ್ರೆಂಡ್ಸ್, ದಹಿ ಬ್ರೆಡ್ ಮಸಾಲ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ರೆಸಿಪಿ ಇಷ್ಟೇ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಕೊನೆಗೆ ಗೊತ್ತಲ್ಲ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.